ಕನ್ನಡದ ಹೆಮ್ಮೆಯ ಸಿನಿಮಾಗಳಲ್ಲಿ ಒಂದಾದ ಕೆಜಿಎಫ್ ನಲ್ಲಿ ನಟ ಯಶ್ ಜೊತೆಗೆ ಹಾಡಿಕೊಂಡಿದ್ದ ಮೌನಿ ರಾಯ್ ಕೊನೆಗೂ ವಿವಾಹವಾಗಲು ನಿಶ್ಚಯ ಮಾಡಿದ್ದಾರೆ. ಮೌನಿ ರಾಯ್ ವಿವಾಹದ ಬಗ್ಗೆ ಈ ಮೊದಲು ಹಲವು ಗಾಳಿ ಸುದ್ದಿಗಳು ಹರಿದಾಡಿದ್ವು. ಆದರೆ ಇದೀಗ ಸುದ್ದಿಯೊಂದು ಬಹುತೇಕ ಸ್ಪಷ್ಟಗೊಂಡಿದ್ದು, ತಮ್ಮ ಬಹುಸಮಯದ ಬಾಯ್ಫ್ರೆಂಡ್ ಜೊತೆಗೆ ವಿವಾಹ ಬಂಧನಕ್ಕೆ ಒಳಗಾಗಲು ಮೌನಿ ರಾಯ್ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದಾರೆ. ಈ ಮೊದಲು ಮೌನಿ ರಾಯ್ ಹಾಗೂ ಆಕೆಯ ಬಾಯ್ಫ್ರೆಂಡ್ ಸೂರಜ್ ನಂಬಿಯಾರ್ ವಿದೇಶದಲ್ಲಿ ವಿವಾಹ ಆಗಲಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಈಗ ಯೋಜನೆ ಬದಲಾಗಿದ್ದು, ಈ ಜೋಡಿಯು ಗೋವಾದ ಕಡಲ ತೀರದಲ್ಲಿ ಅದ್ದೂರಿಯಾಗಿ ವಿವಾಹವಾಗಲಿದ್ದಾರೆ. ಮೌನಿ ರಾಯ್ ಅವರ ಬಾಯ್ಫ್ರೆಂಡ್ ಸೂರಜ್ ನಂಬಿಯಾರ್ ದುಬೈನಲ್ಲಿಯೇ ವಾಸವಿದ್ದು, ಮೌನಿ ರಾಯ್ ಸೂರಜ್ ಅನ್ನ ಭೇಟಿಯಾಗಲು ಆಗಾಗ್ಗೆ ದುಬೈಗೆ ಹರಿತಾ ಇದ್ರು. ಕೆಲವು ತಿಂಗಳ ಹಿಂದೆಯಷ್ಟೇ ಎರಡೂ ಕುಟುಂಬಗಳ ಸದಸ್ಯರು ಪರಸ್ಪರ ಭೇಟಿಯಾಗಿ ಮದುವೆ ಬಗ್ಗೆ ತಮ್ಮ ಸಮ್ಮತಿಯನ್ನ ಸಹ ಸೂಚಿಸಿದ್ರು. ಮೌನಿ ರಾಯ್ ಹಾಗೂ ಸೂರಜ್ ಜೋಡಿಯು ಜನವರಿ 27ರಂದು ಗೋವಾದ ವಾಗೋಟರ್ ಬೀಚ್ ಬಳಿಯ ಐಷಾರಾಮಿ ಹೋಟೆಲ್ ಒಂದರಲ್ಲಿ ಮದುವೆ ಆಗಲಿದ್ದಾರೆ. ಪಂಚತಾರಾ ಹೋಟೆಲ್ ಈಗಾಗಲೇ ಬುಕ್ ಆಗಿದ್ದು, ಪಂಚತಾರಾ ಹೋಟೆಲ್ ಮಾತ್ರ ಅಲ್ಲದೆ ಬೀಚ್ ಏರಿಯಾದಲ್ಲಿಯೂ ಮದುವೆ ಸಮಾರಂಭ ಕಳೆ ಕಟ್ಟಲಿದೆ. ಬೀಚ್ನಲ್ಲಿ ಮದುವೆ ಶಾಸ್ತ್ರಗಳ ಜೊತೆಗೆ ಹಲವು ಮನೋರಂಜನಾ ಕಾರ್ಯಕ್ರಮಗಳು ಸಹ ನಡೆಯಲಿವೆ. ಮದುವೆಗೆ ಆಗಮಿಸಲಿರುವ ಅತಿಥಿಗಳ ಪಟ್ಟಿಯು ಅಂತಿಮ ಅಂತ ಹೇಳಲಾಗಿದೆ. ಹಲವು ಜನಪ್ರಿಯ ಟಿವಿ ಕಲಾವಿದರ ಜೊತೆಗೆ ಸಿನಿಮಾ ನಟನಟಿಯರು ಸಹ ಮದುವೆಯಲ್ಲಿ ಭಾಗಿಯಾಗಲಿದ್ದಾರೆ. ಹಲವು ಧಾರಾವಾಹಿಗಳಲ್ಲಿ ಮೌನಿ ರಾಯ್ ನಟಿಸಿದ್ದು ಬಳಿಕ ಸಿನಿಮಾಗಳಲ್ಲಿ ಒಳ್ಳೆಯ ಹೆಸರು ಮಾಡಿದ್ರು. ಹಲವು ಸಿನಿಮಾಗಳಲ್ಲಿ ಐಟಮ್ ಸಾಂಗ್ಗಳಲ್ಲಿಯೂ ಮೌನಿ ರಾಯ್ ಕಾಣಿಸಿಕೊಂಡಿದ್ರು. ಕೆಜಿಎಫ್ ಸಿನಿಮಾದಲ್ಲಿ ಗಲಿ ಗಲಿ ಹಾಡಿನ ಮೂಲಕ ಮೌನಿ ರಾಯ್ ತುಂಬಾ ಫೇಮಸ್ ಆಗಿದ್ರು.